ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಆಗಮನದಿಂದ ಹಳೆ ಕಾಲದ ಆಟಗಳು ಮರೆಮಾಚುತ್ತಿದ್ದು ದೈಹಿಕವಾಗಿ ಆರೋಗ್ಯವಂತವಾಗಿರಲು ಹಾಗೂ ಮೊಬೈಲ್ಗಳಿಂದ ಹೊರಬರಲು ಹಳ್ಳಿ ಆಟ ಬಲು ಅದ್ಭುತವಾಗಿರುತ್ತೆ. ಈಗಲೂ ಹಳೆ ಕಾಲದ ಆಟಗಳು ಜೀವಂತವಾಗಿವೆ ಎಂಬುದಕ್ಕೆ ಗೋದುತ್ತಾಯಿ ಕಾಲೇಜಿನ ಮಹಿಳಾ ಕಾಲೇಜಿನಲ್ಲಿ ಕಾಣಬಹುದಾಗಿದೆ. ನಗರದ ಗೋದುತ್ತಾಯಿ ಮಹಿಳಾ ಕಾಲೇಜಿನಲ್ಲಿ ಗ್ರಾಮೀಣ ಕಾಲದ ಕ್ರೀಡೆಗಳನ್ನು ಆಯೋಜಿಸಿದ್ದು ಗ್ರಾಮೀಣ ಭಾಗದ ಹಳೆ ಕಾಲದ ಆಟಗಳಾದ ಕಣ್ಣಾಮುಚ್ಚಾಲೆ, ಕುಂಟೆಬಿಲ್ಲೆ, ಮುಟ್ಟಾಟ, ಪುಗಡಿ, ಕೆರೆ ದಡ ಮುಂತಾದ ಅನೇಕ ಮನರಂಜಿಸುವ ಹಾಗೂ ದೈಹಿಕವಾಗಿ ಸದೃಢವಾಗಿರಿಸುವ ಆಟಗಳು ಕಾಲೇಜಿನಲ್ಲಿ ಕಂಡುಬಂದವು. ದಿನನಿತ್ಯದ ಜೀವನದಲ್ಲಿ ಒತ್ತಡ ನಿವಾರಣೆಗೆ ಈ ಗ್ರಾಮೀಣ ಭಾಗದ ಆಟಗಳು ಮನಸ್ಸನ್ನು ಪ್ರಫುಲ್ಲವಾಗಿಸುವುದಲ್ಲದೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕಾಡದಂತೆ ಈ ಕ್ರೀಡೆಗಳು ಮಾನವನ ದೇಹವನ್ನು ಗಟ್ಟಿಗೊಳಿಸುತ್ತದೆ. ಇನ್ನು ಈ ಗ್ರಾಮೀಣ ಭಾಗದ ಕ್ರೀಡಾಕೂಟದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಅಲ್ಲಿನ ಶಿಕ್ಷಕರು ಸಹ ಆಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಇನ್ನು ಗ್ರಾಮೀಣ ಭಾಗದ ಕ್ರೀಡೆಯ ಮಹತ್ವ ಕುರಿತು ಕಾಲೇಜಿನ ಪ್ರಾಂಶುಪಾಲರಾದ ನೀಲಾಂಬಿಕಾ ಶೇರಿಕಾರ ಅವರು ಮಾತನಾಡಿದರು. ಇದರ ಒಂದು ಉದ್ದೇಶ ಅಂದ್ರೆ ಹಳ್ಳಿ ಮತ್ತು ಪಟ್ಟಣದ ವಿದ್ಯಾರ್ಥಿ ಅನ್ನುವಂತ ಒಂದು ಭೇದ ತೊಲಗೋಗ್ತದೆ. ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡಿನೇ ಈ ಆಟವನ್ನ ಆಡ್ತಾ ಇರುವುದರಿಂದ ಬಹುಶಃ ಅವರು ಇವರು ಅನ್ನುವಂತಹ ಭೇದ ಉಳಿಯೋದಿಲ್ಲ. ಎರಡನೇದಾಗಿ ಈಗಾಗಲೇ ನಮ್ಮ ಡಾಕ್ಟರ್ ಎಂ ಆರ್ ಹುಗ್ಗಿ ಸರ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ಅವರು ಹೇಳಿದಂತೆ ವಿದ್ಯಾರ್ಥಿಯರ ಮೈ ಮತ್ತು ಮನಸ್ಸುಗಳು ಎರಡೂ ಸ್ವಚ್ಛಗೊಳ್ತವೆ. ಮನಸ್ಸಿನ ಸ್ಟ್ರೆಸ್ ಏನಿದೆ ಅದನ್ನು ವಿದ್ಯಾರ್ಥಿಗಳು ಮರೀತಾರೆ. ಮರೆತು ಯಾವುದೋ ಒಂದು ಖುಷಿಯಿಂದ ಆ ಆಟದಲ್ಲಿ ಅವರು ಮಗ್ನರಾಗ್ತಾರೆ. ಇನ್ನೊಂದು ಮುಖ್ಯವಾಗಿ ಅಂದರೆ ನಮ್ಮಲ್ಲಿ ಅಪ್ಪಾಜಿಯವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಇವತ್ತ ಹೆಣ್ಣು ಮಕ್ಕಳ ಮೈ ಬಹಳ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಅವರಿಗೆ ಒಂದು ವ್ಯಾಯಾಮ ಏನಿದೆ ಆ ವ್ಯಾಯಾಮ ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಮಾತು. ಬಹುಶಃ ಅಪ್ಪಾಜಿಯವರ ಆ ಮಾತು ಸತ್ಯವಾಗಿವೆ. ಈ ಆಟ ಆಡುವುದರಿಂದ ವ್ಯಾಯಾಮ ನಮಗೆ ತಾನಾಗಿಯೇ ಮಾಡಿದಂಗೆ ಆಗ್ತದೆ. ಯಾಕೆಂದರೆ ಹಗ್ಗವನ್ನು ನಿಂತ ಸ್ಥಳದಲ್ಲೇ ಹಗ್ಗವನ್ನು ಆಡುವುದಾಗಲಿ, ಹಗ್ಗವನ್ನು ತೆಗೆದುಕೊಂಡು ಓಡುತ್ತಾ ಹೋಗುವಂಥ ಆಟವಾಗಲಿ, ಇಂತಹ ಆಟಗಳನ್ನು ಆಡುವುದರಿಂದ ಬಹುಶಃ ಈ ಎಕ್ಸರ್ಸೈಸ್ ಏನಿದೆ ಅಲ್ಲ ಶರೀರಕ್ಕೆ, ಆ ಎಕ್ಸರ್ಸೈಸ್ ಕೂಡ ನಮಗೇನಾಗ್ತದೆ ಅಂದರೆ ಸಿಕ್ಕಂಗೆ ಆಗ್ತದೆ. ಅದಕ್ಕಾಗಿ ಈ ಆಟವನ್ನು ನೀವೇನು ನಿಮ್ಮ ಒಂದು ಇದರಿಂದ ಇದನ್ನು ಮಾಡ್ತಾ ಇದ್ದೀರಿ, ಪ್ರಸಾರ ಮಾಡ್ತಾ ಇದ್ದೀರಿ, ಇದನ್ನು ನೋಡುವಂತಹ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ, ನಿಮ್ಮ ಮಕ್ಕಳೊಂದಿಗೆ ಇಂಥ ಆಟಗಳಲ್ಲಿ ನೀವು ಆಡ್ರಿ. ಗುರುಕುಲ್ ಅಕಾಡೆಮಿ ಆಫ್ ಲರ್ನಿಂಗ್, ಜಾಜಿ ಬಿಲ್ಡಿಂಗ್ ಆಪೋಸಿಟ್ ಹನುಮಾನ್ ಟೆಂಪಲ್, PDA ಕಾಲೇಜ್ ರೋಡ್, ನ್ಯೂ ಜಾಜಿ ಬ್ಲಾಕ್, ಕಲಬುರಗಿ. ಟೆಲಿಫೋನ್ ನಂಬರ್ 08472256337, ಸೆಲ್ ನಂಬರ್ 9986.
4200302. ಮಾಡುವುದರಿಂದ ನೀವು ಯೋಗ ಮಾಡಿದಂಗೆ ಆಗ್ತದೆ ಅನ್ನುವಂತಹ ಒಂದು ಸಂದೇಶವನ್ನು ನಾನು ನಿಮಗೆ ಈ ಮುಖಾಂತರ ಕೊಡಲಿಕ್ಕೆ ಇಚ್ಛೆ ಮಾಡ್ತೀನಿ. ಅಷ್ಟೇ ಅಲ್ಲ, ಈ ಟಿ ವಿಯಲ್ಲಿ ಕುಂತು ಆ ಧಾರಾವಾಹಿ ಈ ಧಾರಾವಾಹಿಗಳನ್ನು ನೋಡುವುದಕ್ಕಿಂತ ನಿಮ್ಮ ಮನೆಯ ಮಾಳಿಗೆಯನ್ನು ಏರಿ ಅಲ್ಲಿನೇ ನೀವು ಮಕ್ಕಳೊಂದಿಗೆ ಇಂಥ ಆಟಗಳನ್ನು ಆಡಿದ್ದೆ ಆದರೆ ತಾಯಂದಿರರೇ ನೀವೇ ಒಂದು ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಂಗೆ ಆಗ್ತದೆ. ಅಂತಹ ಸಂಸ್ಕೃತಿ ಮತ್ತೆ ಮತ್ತೆ ಕಟ್ಲಿ ಅನ್ನುವಂತಹ ಕಾರಣಕ್ಕಾಗಿ ಇಂತಹ ಆಟಗಳನ್ನು ನಾವು ಇಲ್ಲಿ ಏರ್ಪಾಡ ಮಾಡಿವೆ ಅನ್ನುವಂಥ. ಅದೇ ರೀತಿ ಮುಕ್ತಾಂಬಿಕಾ ಕಾಲೇಜಿನ ಪ್ರಾಂಶುಪಾಲರಾದ MR ಹುಗ್ಗಿ ಅವರು ಸಹ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಇವತ್ತಿನ ಆಟ ನೋಡಿದಾದರೆ ಈ ಹಳ್ಳಿಯ ಆಟಗಳು, ಈ ಆಟಗಳಿಂದ ಬಹಳಷ್ಟು ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದಾಗ. ಹೇಗೆಂದರೆ ಕೆಲವು ಆಟಗಳು ಮೆಂಟಲ್ ಉಪಯೋಗ ಆಗ್ತವೆ, ಕೆಲವು ಫಿಸಿಕಲ್ ಸ್ಟ್ರೈನ್ ಆಗ್ತವೆ, ಕೆಲವು ಇಂಡೋರ್ ಗೇಮ್ಸ್ ಇವೆ, ಕೆಲವು ಔಟ್ಡೋರ್ ಗೇಮ್ಸ್ ಇವೆ, ಕೆಲವು ಅಂದರೆ ಸೀಸನಲ್ ಗೇಮ್ಸ್ ಇವೆ. ಆ ಸೀಸನ್ ತಕ್ಕ ಅಂದರೆ ಮಕ್ಕಳು ಆಟ ಆಡೋದ್ರಿಂದ ಅವರಲ್ಲಿ ಏನು ಸ್ಕಿಲ್ ಡೆವಲಪ್ ಆಗ್ತದೆ, ಅವರ ಆರೋಗ್ಯ ಚೆನ್ನಾಗಾಗ್ತದೆ. ಇಂಥ ಆಟಗಳು ಇಡೋದ್ರಿಂದ ಈ ಮಕ್ಕಳಿಗೆ ಎಸ್ಪೆಷಲಿ ಹಳ್ಳಿ ಸಿಟಿ ಮಕ್ಕಳಿಗೆ ಇದರ ಆಟದ ಮಹತ್ವವೇ ಗೊತ್ತಿಲ್ಲ. ಇಂಥ ಯುಗದಲ್ಲಿ ಇವತ್ತು ನಾವು ಟಿ ವಿ ಮೊಬೈಲ್ ಇದರಲ್ಲೇ ನಾವು ಏನು ಬ್ಯುಸಿ ಆಗಿದ್ದೀವಿ, ಅದನ್ನು ಬಿಟ್ಟು ಇಂತಹ ಆಟಗಳ ಆಡೋದ್ರಿಂದ ನಮ್ಮ ಮಕ್ಕಳ ಆರೋಗ್ಯ ಆಗಲಿ ಮತ್ತು ಮಕ್ಕಳ ಮೆಂಟಲ್ ಇದು ಆಗಲಿ ಡೆವಲಪ್ ಆಗ್ಬೋದು ಅಂತ ದೃಷ್ಟಿಯಿಂದ ಇಂಥ ಆಟಗಳು ಓದುತ್ತಾಯಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಿಂದ ಹಮ್ಮಿಕೊಂಡಿದ್ದಾರೆ. ಅದರ ಸಲುವಾಗಿ ನನಗೆ ಬಹಳ ಅತ್ಯಂತ ಏನು ಸಂತೋಷ ಅನಿಸ್ತದೆ. ಇಂಥ ಆಟಗಳ ಪರಂಪರೆ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಬರ್ತಾ ಇದ್ದಲ್ಲ ಅನ್ನೋದು ನಮ್ಗೆ ಬಹಳ ಸಂತೋಷ. ಇಂಥದ್ದು ಆಟ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿ ಅಂತ ನನಗನ್ಸಿದೆ. ಇನ್ನು ಇದರ ಅಲ್ಲದೇ ಇನ್ನೂ ಕೆಲವು ಗಜಗದ ಆಟವಿ, ಚಾರ್ಪತ್ರ ಆಟದೆ, ಮತ್ತು ಆಡಗತ ಬಳಚರ ಆಟವಿ, ಭಾಳಷ್ಟು ಆಟಗಳಿವೆ. ಅಂಥ ಆಟಗಳು ಆಡೋದ್ರಿಂದ ಮಕ್ಕಳಿಗೆ ಒಂದು ನಮ್ಮ ಸಂಸ್ಕೃತಿಯ ಪರಿಚಯ ಮಾಡಿಕೊಟ್ಟಾಗ ಆಗ್ತದೆ.